ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ನೀವು ನೋಡ್ತಾ ಇದ್ರೆ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ವಿಜಯ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಮೊಬೈಲಲ್ಲಿ ಸಿಂಪಲಾಗಿ ಹೇಗೆ ಒಂದು ಆ್ಯನಿಮೇಷನ್ ಮಾಡೋದಂತ ನಾವು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ನೀವು ಪಿ ಸಿಯಲ್ಲೇ ಲ್ಯಾಪ್ಟಾಪಲ್ಲೇ ಮಾಡ್ಬೇಕಂತ ಏನಿಲ್ಲ, ನೀವು ನಿಮ್ಮ ಒಂದು ಮೊಬೈಲಲ್ಲಿ ಸಿಂಪಲಾಗಿ ಆ್ಯನಿಮೇಷನ್ ಮಾಡ್ಬೋದು. ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಏನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈ ಥರ ಒಂದು ವಿಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ, ಶೇರ್ ಮಾಡೋಣ ವಿಡಿಯೋ. ಆಮೇಲೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸತಿ ಚೆಕ್ಔಟ್ ಮಾಡಿ. ಆಮೇಲೆ ಇದರಲ್ಲಿ ನಾನು ಅಷ್ಟಾಗಿ ಆ್ಯನಿಮೇಷನ್ ಮಾಡೋಕ್ಕೆ ಬರಲ್ಲ, ನನಗೆ ಎಷ್ಟು ಬರುತ್ತೆ ಅಷ್ಟು ತೋರಿಸ್ಕೊಟ್ಟಿದ್ದೀನಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಆ್ಯನಿಮೇಷನ್ ಇನ್ ಟ್ವಿನ್ ಕ್ರಾಫ್ಟ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಎಷ್ಟೊಂದು ವೀಡಿಯೋಗಳು ಇರುತ್ತೆ ಅದನ್ನ ನೋಡ್ಕೊಂಡು ಟ್ಯುಟೋರಿಯಲ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ, ನಾನು ಎಷ್ಟು ಬರುತ್ತೆ ಅಷ್ಟು ನಿಮಗೆ ತೋರಿಸ್ತೀನಿ ಇದರಲ್ಲಿ ಅಂತ ಹೇಳ್ತಾ ಬನ್ನಿ ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ. ಹಾಗಾಗಿ ಸಿ ನೀವು ಏನು ಟ್ವಿನ್ ಕ್ರಾಫ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ನೀವು ಫಸ್ಟ್ ಇಂಟರ್ಫೇಸ್ ಈ ರೀತಿ ಹಾಕೊಂಡ್ಸಿದ್ರೆ ನೀವು ಇದಕ್ಕೆ ಇಂಟರ್ನೆಟ್ ಆನ್ ಮಾಡ್ಕೊಬೇಕಾಗುತ್ತೆ. ಇಂಟರ್ನೆಟ್ ಆನ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ರೆಟ್ರ್ ಅಂತ ಬರ್ತಾ ಇದೆ. ಆಮೇಲೆ ನೀವು ಇಲ್ಲಿ ಆರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಫಸ್ಟ್ ಇಂಟರ್ವೇಸ್ ಈ ರೀತಿ ಕಾಣಿಸುತ್ತೆ. ನೀವು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲಿ ಫೋಟೋ ಗಿಫ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನ ಇಟ್ಕೊಂಡ್ಬೋದು ಬೇಕಾದರೆ. ಅಥವಾ ಇದರಲ್ಲಿ ಕೂಡ ನಿಮಗೆ ಬ್ಯಾಕ್ಗ್ರೌಂಡ್ಗಳನ್ನ ನೋಡೋಕೆ ಸಿಗುತ್ತೆ. ಆಮೇಲೆ ಕೆಲವೊಂದಿಗೆ ಕಾಯಿನ್ಸ್ ಕೊಡಬೇಕಾಗುತ್ತೆ. ಫಸ್ಟು 40 ಕಾಯಿನ್ಸ್ನ ಕೊಟ್ಟಿರ್ತಾರೆ ಅವರೇ. ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದಿಷ್ಟು. ನಿಮಗೆ ಇದರಲ್ಲಿ ಕ್ಯಾರೆಕ್ಟರ್ಗಳು ಎಷ್ಟೊಂದು ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ನೀವು ಕಾಯಿನ್ ಕೊಡಬೇಕಾಗುತ್ತೆ. ಆಗಲಿಲ್ಲದೆ ಅವರು 40 ಕಾಯಿನ್ಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಮುಂದೆ ಹೋಗ್ಬೇಕಂದ್ರೆ ಮುಂದೆ ಆರೋ ಮಾರ್ಕ್ ಇದೆಯಲ್ಲ, ನೀವು ಮುಂದೆ ತೊಗೊಂಡಿದ್ರೆ ಮುಂದೆ ಹೋಗುತ್ತೆ. ಮಾತಾಡ್ಬೇಕಂದ್ರೆ ಮಾತಾಡ್ಕೋಬೋದು, ಬೇಕಂದ್ರೆ ನೀವು ಮಾತಾಡ್ಲೂಬೋದು ನೋಡಿ. ಈ ರೀತಿಯಾಗಿ ನೀವು ಮಾತಾಡ್ಬೋದು ಬೇಕಂದರೆ. ಆಮೇಲೆ ನೀವು ಇನ್ನೊಂದು ಕ್ಯಾರೆಕ್ಟರ್ ಬರಬೇಕಂದ್ರೆ ಪ್ಲಸ್ ಐಕನ್ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಬೇಕಾದರೂ ಮಾಡ್ಕೊಬೋದು. ಆದರೆ ನೀವು ಒಂದು ಏನಾರು ಮಾಡಿದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನನಗಿಷ್ಟೇ ಬರೋದು ಆ್ಯನಿಮೇಷನ್ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಓಕೆ ಗೈಸ್, ಇದಾಗಿತ್ತು ಈ ಒಂದು ವಿಡಿಯೋ. ವಿಡಿಯೋ ಏನಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಇನ್ನೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೊಡೋಕೆ ಅಂತ ಹೇಳ್ತಾ, ನಾನು ನಿಮ್ಮ ವಿಜಯ್ ಕುಮಾರ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಂತ.